ಏಯ್ ಮುಂಚೆ ನಿಂತ್ಕೊ. ಎಂತ ಎಂತದ ಮೊನ್ನೆ ಮನೆ ಚಪ್ಪಿ ಇದ್ದೆ, ಸೊಡ್ಮು ಸುಡಲ್ಲ ಹಾಳು ಸೊರಿತ್ತು, ಏನಾಯ್ತು? ನನ್ನ ಅಣ್ಣಂಗೆ ಜೋರು ಜ್ವರ ಮಾರೆ, ಮೈ ಅಂದ್ರೆ ಉರಿದ ಗಂಡದ ಗಂಡಗಿತ್ತು, ಒಲ್ಲಿ ಮುಚ್ಚೈಕ ಮನ್ಕೊಂಡಿದ್ದ, ಎಂತ ಮಾಡುದು ಹಂಗೆ ಓದತ್ತಿಲ್ಲ ಮಾರೆ. ಆ ಮುಚ್ಚೈ ಕಂಡದ್ ಒಲ್ಲಿ ಅಂತಾಗಿ ಮಾರೆ, ಎಲ್ಲ ಒಲ್ಲಿ ಬೆಂಕಿ ಹಿಡ್ಕಂಬಿತ್ತ. ನನ್ನ ಮಂಡಿ ಬಿಸಿ ನಂಗೆ ಮಾರೆ, ನಿನ್ನೊಂದು ಗಮ್ಮತ್ ಮೆಡಿಕಲ್ಗೆ ಹೋಗಿ ಮಾತ್ರ ತಗೊಬಂದಿ ಕೊಡ್ತೆ. ಅಯ್ಯ ಮಾರಯ್ಯ, ಜ್ವರ ಬಂದರೆ ಮೆಡಿಕಲ್ ಮಾತ್ರ ತಂದ್ಕೊಡುದ, ಮೊದ್ಲೇ ಆದರೂ ಆಸ್ಪತ್ರೆ ಕರ್ಕೊಂಡು ಅಲ್ಲೊಂದು ಪರೀಕ್ಷೆ ಮಾಡು. ಈಗ ನಮ್ಮ ನಮ್ಮನೆ ಜ್ವರ ಅಲ್ಲೇ ಇತ್ತು, ಈಗ ಈ ಮಾತ್ರೆ ಕೊಡುದು ಮಾರೆ, ನಾಳೆ ಬೆಳಗ್ಗೆ ಆಸ್ಪತ್ರೆ ಕರ್ಕೊ ಹಾತಿ. ಏ ಒಂಚೂರು ನಿಂತ್ಕೊ, ನೀ ಮಾತ್ರೆ ಕೊಡುದಾರ ಕೊಡು, ಅಡ್ಡಿಲ್ಲ ನಾರ ಅಪ್ಪ ಮನೆಗೆ ಹೋಗಿ ನಿಮ್ಮನೆ ಬತ್ತಿ, ಅಷ್ಟದಾರೆ ನೀ ಮಾತ್ರೆ ಕೊಡಬೇಡ, ಹಮ್ಲಿರ್ಲಿ ನೆನ್ಪಿಟ್ಕೊ, ನಾ ಬಪ್ಪಲಾರಿ ಮಾತ್ರೆ ಕೊಡಬೇಡ. ಎಂತ ಮಾರೆ ಎಂತಕ್ಕೆ ಎಂತಕ್ಕೆ ಏನಂತಾಳಿ ಹೇಳ್ತಿ, ನಾ ಬಪ್ಪಲಾರಿ ಮಾತ್ರೆ ಕೊಡಬೇಡ, ಬಂದೇ ಈಗ. ಮಾತ್ರೆ ಎಂತ ಕೊಡ್ಬೇಡ ಅಂತ ಹೇಳ್ದೆ ಅವ ಈಗ. ಎಂತ ಮರೆ ಒಂಚೂರು ತಡಿ ಸ್ವಲ್ಪ ಹೊತ್ತು. ಅಲ್ಕಡೆ 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 ಈಗ ಸಮ ಆಯ್ತು. ನಿಂದು ಎಂತ ಮರೆ, ಅವ ಜ್ವರ ಬಂತ ಮನ್ಕಂಡಿದೆ ಮನ್ಕಂಡ್ಲಿ. ಅಲ್ಲಿ ಯಾರೋ ನರ್ಕೆ ಹೇಳ್ರೆ ನಾನು ವಾಚ್ ನಿತ್ಯ 8 ದಿವಸ ಆಯ್ತಾ, ಯಾರೋ ಹೇಳ್ರ ತಕೊಂಡು ಹೋಗಿ ವಲಿದಂಡಿ ಮೇಲೆ ಹೆಚ್ಚು ಸಮ ಆತಂದ್ರು. ಈಗ ವಲಿದಂಡಿ ಎಲ್ಲಿ ಜೇರ್ದಿದ್ ಪೂರ ಗ್ಯಾಸ್ ಅಲ್ದ, ಅಷ್ಟು ನೀ ಆಗಲ್ ನನ್ಕೆ ಹೇಳ್ಬೇಕಂದ್ರೆ ಅಪ್ಪ ಹೊಮ್ಲಾಯ್ತು. ಜ್ವರ ಬಂದ್ ನನ್ನ ಅಣ್ಣನ್ ಮಾಡಿ ವಲಿದಂಡಿ ಕಣಗಾಯ್ತಂದೆಲ್ದ, ಅದಕ್ಕೆ ಇಲ್ಲಿ ತಂದು ಬೆಚ್ಚದ್ ಏನು ಸಾಪ್ ನಡೀತ್ ಕಣ.